ಒಳ್ಳೆ ಸ್ಮೂತ್ ಉಂಟು. ಮಡಿಚದು ಹೀಗೆ ಮಡಿಚಬೇಕು, ಹೀಗೆ ರುಚಿಯಾದಂತಹ ಪಾಯಸ. ಇವತ್ತು ನೀವು ಪಾಯಸ ಮಾಡಲಿಕ್ಕೆ ಅಂತೇಳಿ ಒಳ್ಳೆ ಫ್ರೆಶ್ ಹಸಿ ಕಾಯಿ ಕೊಯ್ದು ತಕೊಂಡು ಬಂದಿದ್ದೇನೆ ನೋಡಿ. ಹಾಗಾದರೆ ಇವತ್ತು ನೀವು ವಿಡಿಯೋದಲ್ಲಿ ನಾನು ಮಾಡ್ತಾ ಇರುವಂಥದ್ದು ನೀರು ದೋಸೆ ಪಾಯಸ. ಆಯಿತಾ, ಪಾಯಸಕ್ಕೆ ಹೀಗಿರುವ ಹಸಿ ಕಾಯಿ ತಗೊಂಡುಂಟಲ್ಲ, ಒಳ್ಳೆ ಹಾಲು ಬಿಡ್ತದೆ, ಅದಕ್ಕೋಸ್ಕರ ಹೀಗಿರುವಂಥ ಕಾಯಿ ತಗೊಳ್ಳೋದು ನಾವು. ಫ್ರೆಶ್ ಕಾಯಿ, ಕಾಯಿ ಎಲ್ಲ ಸುಲಿದಾಯ್ತು ನೋಡಿ ನಮಗೆ. ಇನ್ನೀಗ ಪಾಯಸ ಮಾಡಲಿಕ್ಕೆ ಶುರು ಮಾಡುವ, ಬನ್ನಿ. ಕಾಯಿ ಹಾಲಿನಲಿಕ್ಕೆ ಹೇಳಿ ಮಾಡಿದ ಕಾಯಿ ನೋಡಿ, ಇದು ಬೇರೆ ಒಳ್ಳೆದುಂಟು. ಮೊದಲಿಗೆ ನಾವು ಪಾಯಸಕ್ಕೆ ನೀರು ದೋಸೆ ಮಾಡಿಕೊಳ್ಬೇಕು. ನೀರು ದೋಸೆಗೆ ನಾನು ಬಿಲ್ಟಿ ಹಾಕಿ ತಗೊಂಡಿದ್ದೇನೆ ನೋಡಿ, 2 ಕಪ್ಪಿನಷ್ಟು ತಗೊಂಡಿದ್ದೇನೆ. ಇದನ್ನೆಲ್ಲ ನೈಸಾಗಿ ನೀರು ಹಾಕಿ ಸರಿಯಾಗಿ ಕಡಿದುಕೊಳ್ಳೋದು, ಒಳ್ಳೆ ಬೆಣ್ಣೆಯಾಗಿ ಆಗಬೇಕು. ನೀರು ದೋಸೆಗೆ ನೈಸಾಗಿ ಕಡಿಯೋ ಕ್ರಮ ಅಲ್ಲ. ಹಾಗೆ ಕಡಿಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಳ್ಳುವ. ನಾವು ಬೆಳಗಿನ ತಿಂಡಿಗೆ ಮಾಡುವಾಗ ಹಾಕುವಷ್ಟೆಲ್ಲ ಉಪ್ಪು ಬೇಡ, ಸ್ವಲ್ಪ ಸ್ವಲ್ಪ. ಫ್ರೆಂಡ್ಸ್, ನಮ್ಮ ಸಾಂಪ್ರದಾಯಿಕ ವೀಡಿಯೋಗಳೆಲ್ಲ ನಿಮಗೆ ಖುಷಿ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಮೂಲಕೆಲ್ಲ ತಿಳಿಸ್ತಾ ಇದ್ದೀರಿ. ನಮಗೆ ಕೂಡ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಅದೇ ರೀತಿಯಲ್ಲಿ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೋಡಿ, ಒಳ್ಳೆ ಬೆಣ್ಣೆಯಾಗೆ ಆಗಿದೆ ನೋಡಿ ಹಿಟ್ಟು. ಇದೀಗ ಸಾಕು, ಇದನ್ನು ತೆಗೆಯುವ. ನೀರು ದೋಸೆಗೆ ಹಿಟ್ಟು ನೀರು ಮಾಡುವಂಥದ್ದು, ಹಾಗಾಗಿ ಹಿಟ್ಟು ಸರಿಯಾಗಿ ನೀರು ಬೇಕಲ್ಲ. ಕಲ್ಲಿಗೆ ಸರಿ ನೀರು ಹಾಕಿ ತೊಳೆದು ತೆಗೆದುಕೊಳ್ಳುವ. ಇನ್ನೀಗೆ ಕೆರೆದಿಟ್ಟಂಥ ಕಾಯಿ ಉಂಟಲ್ಲ, ಇದನ್ನೊಂದು ಸರಿಯಾಗಿ ಕಡಿದು 2 ಸಲ ಹಾಲು ಹಿಂಡಿಕೊಳ್ಬೇಕು. 2 ಹಾಲು ಬೇಕಾಗ್ತದೆ ನಮಗೆ ಪಾಯಸಕ್ಕೆ. ಈ ಕಾಯಿ ಹಾಲು ಹಿಂಡುವಂಥ ವಿಧಾನವನ್ನು ನಾನು ಹೆಚ್ಚಿನ ಪಾಯಸಗಳನ್ನೆಲ್ಲ ಮಾಡುವಾಗ ತೋರಿಸಿದ್ದೇನೆ. ಬೇರೆ ಬೇರೆ ರೀತಿಯ ಪಾಯಸಗಳನ್ನು ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ನೀವು ನೋಡಿಕೊಳ್ಬೋದು. ಸರಿಯಾಗಿ ನೀರು ಸೇರಿಸಿಕೊಂಡು 2 ಹಾಲು ತೆಗೆದುಕೊಳ್ಳುವ. ನೋಡಿ ಫ್ರೆಂಡ್ಸ್, ಈಗ 2 ಕಾಯಿ ಹಾಲು ಕೂಡ ತೆಗೆದು ರೆಡಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ನಮ್ಮ ದೋಸೆ ಇರುವ ಹಿಟ್ಟು ಕೂಡ ರೆಡಿಯಾಗಿದೆ. ಇನ್ನೀಗ ನೀರು ದೋಸೆ ಎರೆದುಕೊಳ್ಬೋದು. ಅಲ್ಲಿಗೆ ಒಂದು ಕಾವಲಿಗೆ ಅನ್ನೋ ಒಲೆಯಲ್ಲಿ ಇಟ್ಟುಕೊಳ್ಳುವ. ಇದು ನಮ್ಮ ಕಬ್ಬಿಣದ ಕಾವಲಿಗೆ ತುಪ್ಪ ಹಚ್ಚಿಟ್ಟದ್ದು. ದೋಸೆ ಇದು ಕೂಡ ತುಪ್ಪ ಹಚ್ಚಿ ಎರೆದುಕೊಳ್ಳೋದು, ಎಣ್ಣೆ ಬೇಡ. ನೀರು ದೋಸೆ ಹಿಟ್ಟು ಈ ರೀತಿಯಾಗಿರಬೇಕು ನೋಡಿ. ಅದ ನಮ್ಮ ಎರಿತಾ ಇದ್ದಾರೆ ನೀರು ದೋಸೆ. ಎಸ್, ಬೆಂಕಿ ಕೂಡ ಸರಿಯಾಗಿ ಹೊತ್ತಬೇಕು. ಹಸು ದೋಸೆ ಇದಾಗಿದೆ. ಪ್ರತಿ ಸಲ ದೋಸೆ ಇರುವಾಗ ಸರ್ ತುಪ್ಪವನ್ನೊಂದು ಹಚ್ಚಿಕೊಳ್ಳುವಂಥದ್ದು. ಎಣ್ಣೆ ಬೇಡ, ಎಣ್ಣೆಗಿಂತ ತುಪ್ಪ ಒಳ್ಳೇದು ಈ ಪಾಯಸಕ್ಕಾಗುವಾಗ. ನೀರು ದೋಸೆ ಇರುವಾಗ ಕಾವಲಿಗೆ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲದಿದ್ದರೆ ಬಿಸಿಕ್ಕೆ ಆಗ್ತದೆ. ಮುಚ್ಚಳ ಸಹ ಬೇಗ ಮುಚ್ಚಬೇಕು ದೊಡ್ಡ ಕೂಡಲೇ. ಹೀಗೆ ತೆಗಿಲಿಕ್ಕೆ ಕೂಡ ಬರ್ತದೆ ನೋಡಿ ಎಲ್ಲವು. ನೋಡಿ, ನಮಗೆ ಪಾಯಸಕ್ಕೆ ಬೇಕಾದ ದೋಸೆ ಎಲ್ಲ ರೆಡಿ ಆಯ್ತು. ಈಗ ನೋಡಿ ದೋಸೆ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಒಳ್ಳೆ ಸ್ಮೂತ್ ಉಂಟು. ಮಡಿಚದು ಹೀಗೆ ಮಡಿಚಬೇಕು,
ಹೀಗೆ. ಇನ್ನಿಗೊಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು ನಾವು ಎರಡನೇ ಹಿಂಡಿದಂತಹ ಕಾಯಿ ಹಾಲು ಉಂಟಲ್ಲ ಇದನ್ನು ಸೇರಿಸಿಕೊಂಡು ನಮಗೆ ಬೇಕಾದಷ್ಟು ಬೆಲ್ಲವನ್ನು ಕರಗಿಸಿಕೊಳ್ಬೇಕು. ನಾನಿಲ್ಲೀಗ 300 ಗ್ರಾಮಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದು ಎರಡನೇ ಕಾಯಿ ಹಾಲು ನೋಡಿ. ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೇನೆ. ಇದು ಕಲ್ಲು ತೊಳೆದಂತಹ ನೀರು. ಇನ್ನೀಗ ಬೆಲ್ಲ ಎಲ್ಲ ಸರಿಯಾಗಿ ಕುದಿದು ಕರಗಲಿ. ಕಾಯಿಯಲ್ಲಿ ಕುದಿತಾ ಇದ್ದಾಗೆ ಕರಗ್ತಾ ಬರ್ತದಲ್ಲ. ಬೇಗ ಕರಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗುದ್ದಿ ಹಾಕಿದರೆ ಆಯ್ತು ಆಯಿತಾ. ಅಷ್ಟೊತ್ತಿಗೆ ಆಗುವಾಗ ನಾವೀಗ ಎರೆದಿಟ್ಟಂತಹ ನೀರು ದೋಸೆ ಉಂಟಲ್ಲ ಅದನ್ನೆಲ್ಲ ಚಿಕ್ಕಕ್ಕೆ ಕೊಚ್ಚಿಕೊಳ್ಳಿಕ್ಕುಂಟು. ಎಷ್ಟು ಚಿಕ್ಕಕ್ಕೆ ಗೆರೆ ಹಾಕ್ತಾ ಇದ್ದೇನೆ ಅಂತ ನೋಡಿ. ಫ್ರೆಂಡ್ಸ್, ಒಂದು ಪಾಯಸ ಮಾಡಲಿಕ್ಕೆ ಇಷ್ಟೆಲ್ಲ ಕೆಲಸ ಉಂಟಂತೇಳಿ ಖಂಡಿತವಾಗಿ ನೆನೆಸ್ಬೇಡಿ ಆಯಿತಾ. ಯಾಕೆಂತೇಳಿದರೆ ಇದರದ್ದು ಒಮ್ಮೆ ರುಚಿ ಸಿಕ್ಕಿದ್ರೆ ಉಂಟಲ್ಲ ಮತ್ತೆ ನೀವು ಬಿಡಲಿಕ್ಕಿಲ್ಲ. ಅಷ್ಟು ಒಳ್ಳೇದಾಗ್ತದೆ ಇದು ನೋಡಿ. ಈಗ ನಮಗೆಲ್ಲ ಕೊಚ್ಚಿ ಆಯಿತು ನೋಡಿ. ನೀರು ದೋಸೆ ಚಿಕ್ಕಕ್ಕೆ ಕೊಚ್ಚಿ ಆಗುವಾಗ ಇಲ್ಲಿ ನೋಡಿ ಕಾಯಲ್ಲ ಹಾಕಿ ಮತ್ತು ಬೆಲ್ಲ ಎಲ್ಲ ಕರಗಿದೆ, ಸರಿಯಾಗಿ ಕುದೀತಾ ಉಂಟು. ಇನ್ನೀಗ ಇದನ್ನು ಸೇರಿಸ್ತಾ ಇದ್ದೇನೆ ನೋಡಿ. ಸರಿಯಾಗಿ ಕುದೀತಾ ಇರುವಂತಹ ಬೆಲ್ಲ ನೀರಿಗೆ ಸೇರಿಸಿಕೊಳ್ಬೇಕು. ಇನ್ನೀಗ ಇದನ್ನು ಸರಿಯಾಗಿ ಮಗುಚಿಕೊಂಡು ಸರಿ ಕುದಿಸಬೇಕಾಯ್ತಾ. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಸ್ವಲ್ಪ ಆರಿ ಒಂದು ಪಾಕ ಬರ್ತದೆ. ಅಲ್ಲಿ ಅರೆ ಕುದಿಸಬೇಕು. ಒಂದು ಚಿಟಿಕೆಯಷ್ಟು, ಒಂದು 2 ಕಲ್ಲಿನಷ್ಟು ಉಪ್ಪು ಕೂಡ ಸೇರಿಸಿಕೊಳ್ತೇನೆ. ಸ್ವಲ್ಪ ಪರಿಮಳಕ್ಕೆ ಬೇಕಾಗಿ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಹುಡಿ ಮಾಡಿಕೊಳ್ಳುವ. 1 ಚಮಚ ಸಾಕು ನೋಡಿ. ಈಗ ಇದು ಸರಿಯಾಗಿ ಕುದಿದು ನೀರಿನ ಬಸ ಎಲ್ಲ ಆರಿ ಒಳ್ಳೆ ಮಂದಾಗಿದೆ ನೋಡಿ. ಆ ನೀರು ದೋಸೆ ಉಂಟಲ್ಲ ಬೆಲ್ಲವನ್ನೆಲ್ಲ ಸರಿಯಾಗಿ ಹೀರಿ ಒಳ್ಳೆ ಇದಾಗಿದೆ, ಪಾಕ ಬಂದಿದೆ. ಇನ್ನೀಗ ಒಂದು ತನೆ ಹಾಲೊಂದು ಶುರುವಿನದ್ದು ಎರೀಲಿಕ್ಕುಂಟು. ತೆಂಗಿನಕಾಯಿಯ 1ನೇ ಹಾಲಿಗೆ ತನೆ ಹಾಲು ಅಂತ ಹೇಳೋದು. ಕುಟ್ಟಿ ಹುಡಿ ಮಾಡಿದಂಥ ಏಲಕ್ಕಿಯನ್ನು ಕೂಡ ಸೇರಿಸ್ತೇನೆ. ಒಮ್ಮೆ ಈ ರೀತಿಯಾಗಿ ಮಗುಚಿ ಇದನ್ನು ನಿಲ್ಲಿಸುವುದೆ, ಜಾಸ್ತಿ ಕುದಿಸಲಿಕ್ಕೆಲ್ಲ ಎಂತ ಇಲ್ಲ. ನೋಡಿ, ನಮ್ಮ ರುಚಿಯಾದಂತಹ ನೀರು ದೋಸೆ ಪಾಯಸ ರೆಡಿ ಆಯಿತು. ಇನ್ನಿದಕ್ಕೆ ಗೇರು ಬೀಜದ ದ್ರಾಕ್ಷಿಯಲ್ಲಿ ಅಂತ ಹಾಕೋದು ಬೇಡ. ಈ ನೀರು ದೋಸೆಯ ತುಂಡುಗಳಿರ್ತಲ್ಲ, ಇದುವೇ ನಮಗೆ ಬಾಯಿಗೆ ಸಿಗುವಾಗ ಒಳ್ಳೆ ರುಚಿಯಾಗ್ತದೆ. ಇದು ಇನ್ನೀಗ ತಣ್ಣದಾಗಿ ಮಂದಾಗ್ತಾ ಹೋಗ್ತದೆ. ರುಚಿಯಾದಂತಹ ಪಾಯಸ. ಸಕ್ಕರೆ ಹಾಕಿ ದಪ್ಪ ಹಾಲು ಹಾಕಿ ಮನೆಗೆ ಯಾರಾದರೂ ನೆಂಟರೆಲ್ಲ ಬಂದಿರುವಾಗ ಉಂಟಲ್ಲ, ಒಂದೆಂತಾದರೂ ಸ್ಪೆಷಲ್ ಪಾಯಸ ಮಾಡಬೇಕು ಅಂತೇಳಿ ಅನಿಸಿದರೆ ಈ ಪಾಯಸವನ್ನು ಒಂದು ಖಂಡಿತವಾಗಿ ಮಾಡಿ ಅವರಿಗೆ ಕೊಡಿ. ಇದು ಒಳ್ಳೆಯದಾಗಿದಲ್ಲ ಎಂಥ ಪಾಯಸ ಅಂತೇಳಿ ಅವರೇ ಕೇಳ್ತಾರೆ ಬೇಕಾದರೆ ನೋಡಿ. ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ನಮ್ಮ ಬಟನ್ ವರ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ಮುಂದಿನ ದಿನದಲ್ಲಿ ಸಿಗ್ತಾನೆ. ನಮಸ್ಕಾರ.